ಸಿರಬೇಕು ಆಗಿರೋ ಅವಶ್ಯಕತೆ ಇಲ್ಲ, ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ನೀವೇನಾದರೂ ತಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನೋಡಿ, ಫುಲ್ ಅಲಾರಾಮ್ ಇವಾಗ 1 to 45 ಟಾಪ್ ಸ್ಪೀಡು, ಎಷ್ಟು ನಿಮಿಷದಲ್ಲಿ ಹೋಗುತ್ತೆ ನೋಡೋಣ. ಹಲೋ ಎಲ್ರಿಗೂ ನಮಸ್ಕಾರ, ಆಗಿದ್ದಾರೆ ನಾನಂತ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ಅನ್ಕೊತ ಇದ್ದೀನಿ. ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇಲ್ಲೇ ನೋಡ್ತಿದ್ದೀರಾ ನಮ್ಮ ಬಾದಶಾನ್ ನಿಂತಿದ್ದೀನಿ. ಸೊ ಇವತ್ತು ನಮ್ಮ ಬಾದಶಾನ್ ಬಗ್ಗೆ ರಿವ್ಯೂ ಅಲ್ಲ, ಬೇರೆ ಯಾವ ವಿಷಯನೂ ರಿವ್ಯೂ ಅಲ್ಲ. ಇವಾಗ ಹೊಸ್ದಾಗ ಒಂದು ಟ್ರೈ ಮಾಡೋಣ, ಎಷ್ಟು ದಿವಸ ಟ್ರಾವೆಲ್ ಆಯಿತು, ಇವಾಗ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅಲ್ವಾ. ಸೊ ಒಂದು ಸ್ವಲ್ಪ ಚೇಂಜ್ ಇರಲಿ ಚಾನಲಲ್ಲಿ ಅಂತ ಹೇಳ್ಬಿಟ್ಟು ಸೊ ರಿವ್ಯೂ ಮಾಡೋಣ. ಸೊ ಹಂಗೆ ಡೈಲಿ ಕಂಟೆಂಟ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ನಾನು ಬಂದಿರೋ ಅಂಗಡಿ ಶೋರೂಮ್ ಬಂದು ಇದು ಕೆನೆಟಿಕ್ ಗ್ರೀನ್ ಅಂತ. ಸೊ ನೋಡ್ಬೋದು 2-wheeler and 3-wheeler, ನಮ್ಮ ಅಪೋಸಿಟ್ KV ಜ್ಯೋತಿ ನಗರ ಸಿರಾ. ಸೊ ಬೇಸಿಕಲಿ ಇದು ನಮ್ಮೂರಲ್ಲೇ ಇರೋವಂಥ ಒಂದು ಶೋರೂಮು. ಸೊ ಈ ಶೋರೂಮ್ಗೆ ಇವತ್ತು ಗಾಡಿ ರಿವ್ಯೂ ಮಾಡೋಕ್ಕೆ ಕೇಳಿದೆ ಬಂದ್ಬಿಟ್ಟು, ಮಾಡಿ ಅಂತ ಅಂದರು. ಸೊ ಇವಾಗ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವಾಗ ಹೋಗೋಣ ಶೋರೂಮ್ ಒಳಗೆ, ಹೋಗಿ ಯಾವ್ಯಾವ ಗಾಡಿ ಇದೆ ಏನು ಕತೆ ಅಂತೆಲ್ಲ ನೋಡೋಣ. ಸೊ ನೋಡ್ಬೋದು ಎಂಟ್ರ್ ಆಗ್ತಿದ್ದಂಗೆ ಇದು. ಇದು ಆ್ಯಕ್ಚುಲಿ ಕೆನೆಟಿಕ್ ಮಾಡಲು, ಕೆನೆಟಿಕ್ ಎಲೆಕ್ಟ್ರಿಕ್ ಸ್ಕೂಟರು. ಸೊ ಸೈಕಲ್ಸ್ ಇದೆ. ಸೊ ಹಂಗೆ ಒಳಗೆ ಬಂದರೆ ಇಲ್ಲೂ ಎಲೆಕ್ಟ್ರಿಕ್ ಗಾಡಿ, ಅದು ಕೆನೆಟಿಕ್ ಅದೇ ನಿಲ್ಲಿಸಿದ್ದಾರೆ. ಸೊ ಬೇಸಿಕಲಿ ಇದು ಎಕ್ಸ್ಕ್ಲೂಸಿವ್ ಆಗಿ ಕೆನೆಟಿಕ್ ಗ್ರೀನ್ ಅವ್ರದೇ, ಬಟ್ ಇದನ್ನು ಮಲ್ಟಿ ಬ್ರ್ಯಾಂಡ್ ಥರನೂ ಮಾಡಿದ್ದಾರೆ ಈ ಶೋರೂಮು. ಸೊ ಆ್ಯಂಪೈರ್ ಕಂಪ್ನಿದು ಇದೆ ಗಾಡಿ. ಸೊ ನೀವು ಹಂಗೆ ಮುಂದೆ ನೋಡ್ತೀರಂದರೆ ಒಂದು ಕೆನೆಟಿಕ್ ಆಟೋ ಇದೆ. ಸೊ ಈ ಕಡೆ ಮುಂದೆ ಬಂದರೆ ಸ್ಟೆಲ್ಲಾ ಅಂತ ಒಂದು ಕಂಪ್ನಿದು ಸ್ಕೂಟರ್ಸ್ ಇದೆ. ಸೊ ಬೇಸಿಕಲಿ ಇವಾಗ ಒಂದು 4-5 ಮಾಡಲ್ ಇದೆ. ಸೊ 4-5 ಮಾಡಲ್ನು ಡಿಫ್ರೆಂಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಇವತ್ತು ತೋರಿಸೋ ಕೊಟ್ಟಿರೋದು ಕೆನೆಟಿಕ್ ಝಿಂಗ್ ಬಿ ಅಂತ, ಕೆನೆಟಿಕ್ ಝಿಂಗ್ ಬಿಗ್ ಬಿ ಅಂತ ಈ ಗಾಡಿ ಹೆಸರು. ಸೊ ಇವಾಗ ಈ ಗಾಡಿಯನ್ನು ರಿವ್ಯೂ, ಗಾಡಿ ಏನು, ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಎಲ್ಲ ನಿಮಗೆ ಹೇಳ್ತೀನಿ. ಸೊ ಹಂಗೆ ಒಂದು ಟೆಸ್ಟ್ ಡ್ರೈವ್ ಕೂಡ ಮಾಡೋಣ ಇದನ್ನು, ಹೆಂಗಿದೆ ಏನು ಕತೆ ಪರ್ಫಾರ್ಮೆನ್ಸ್ ಎಲ್ಲ. ಒಂದೆರಡು 120fps ಶಾರ್ಟ್ಸ್ ನೋಡ್ಕೊಂಬಂದ್ಬಿಡಿ. 120fps ಶಾರ್ಟ್ಸ್ ಇನ್ 3, 2, 1. ಸೊ ಎಸ್, ಇವಾಗ ನೋಡಿರೋಂಥ 120fps ಶಾರ್ಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಗಾಡಿ ಬಗ್ಗೆ ಫುಲ್ಲು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಸೊ ಈ ವಿಡಿಯೋದಲ್ಲಿ ನಮ್ಮ ಅಂಗಡಿ ಓನರ್ನೇ ಕರೆಯೋಣ ಇದ್ರ ಬಗ್ಗೆ ಹೇಳೋದಕ್ಕೆ. ಅಣ್ಣ ಬನ್ನಿ ಅಣ್ಣ, ಇದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಗಾಡಿ ಬಗ್ಗೆ ಎಲ್ಲ. ಸೊ ಇವಾಗ ಇದು ಬೇಸಿಕ್ಕಾಗಿ ಈ ಗಾಡಿ ಏನೇನು ಎತ್ತ ಯಾವ ಥರ ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನು ನಾವು ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಂಡು ಮತ್ತೆ ಮುಂದಕ್ಕೆ ಒಂದು ರೌಂಡ್ ಟೆಸ್ಟ್ ಡ್ರೈವ್ ತಗೊಂಡೋಗೋಣ. ಹೇಳಿ ಸರ್. ಸರ್, ಇದು ಕೈನೆಟಿಕ್ ಕಂಪ್ನಿದು. ಓಕೆ. ಕೈನೆಟಿಕ್ ಲೂನಾ ಮತ್ತೆ ಕೈನೆಟಿಕ್ ಹೋಂಡಾ ಬರ್ತಾ ಇದೆ. ಹಾ, ಓಕೆ. 2 ವೀಲರ್ ಮತ್ತೆ 3 ವೀಲರ್ ಎರಡು ಬಿಟ್ಟಿದ್ದಾರೆ. ಓಕೆ. ಇದರೊಳಗೆ ಎರಡು ಮಾಡೆಲ್ ಇದೆ. ಓಕೆ. ಒಂದು ಹಾ ಝೂಮ್ ಅಂತ. ಹಾ, ನೀವು ನೋಡ್ತಾ ಇರೋದು ಸಿಂಗಲ್. ಹಾ, ಸಿಂಗಲ್ ಎರಡು ಮಾಡೆಲ್ ಇದೆ. ಹಾ, ಇದೆ ಸರ್. ಇದರೊಳಗೆ ಎರಡು ಮಾಡೆಲ್ ಬರುತ್ತೆ. ಓಕೆ. ಹಾ ಹಾ, ಬಿ ಇನ್ನೊಂದು. ಓಕೆ. ಏನ್ ಡಿಫ್ರೆನ್ಸ್ ಅಂದ್ರೆ ಸಿಂಗ್ ಬಂದ್ಬಿಟ್ಟು ಚಿಕ್ ಪಾರ್ಟ್ ಇದೆ. ಓಕೆ. ಸಿಂಗ್ ಬಿಗ್ ಬಿ ದೊಡ್ಡ ಪಾರ್ಟ್ ಇದೆ. ಓಕೆ. ಅಂದ್ರೆ ಸಿಂಗ್ ಚಿಕ್ ಪಾರ್ಟ್ ಇದು ಅಂದ್ರೆ 60 volts 22 AH ಬ್ಯಾಟ್ರಿ ಬರುತ್ತೆ, ಇಲ್ಲ ಅಂದ್ರೆ 23 AH ಬ್ಯಾಟ್ರಿ ಬರುತ್ತೆ. ಓಕೆ. ಸಿಂಗ್ ಬಿಗ್ ಬಿ ಬಂದ್ಬಿಟ್ಟು 28 AH ಬ್ಯಾಟ್ರಿ ಬರುತ್ತೆ.
ಡಿಫ್ರೆನ್ಸ್ ಅಂದ್ರೆ ಚಿಕ್ಕ ಬ್ಯಾಟ್ರಿಯಲ್ಲಿ ಮೈಲೇಜ್ ಕಡಿಮೆ ಕೊಡುತ್ತೆ, ಒಂದು 50-70 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಒಂದು 70-100 ಕಿಲೋಮೀಟರ್, 70-100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಗಾಡಿ ತಗೋಸ್ಟು. ಇವಾಗ ಎರಡು ಕೀ ಕೊಟ್ಟಿರ್ತಾರೆ, ಓಕೆ, ರಿಮೋಟ್ ಅಲ್ಲೇ ಅನ್ಲಾಕ್ ಮಾಡಬಹುದು, ಲಾಕ್ ಮಾಡಬಹುದು. ಓಕೆ, ಇವಾಗ ವೆಹಿಕಲ್ ಕೀ ತೆಗ್ದಿದ್ದೀನಿ, ಓಕೆ, ಸರಿ ಪ್ರೆಸ್ ಮಾಡ್ತೀನಿ, ಓಕೆ, ವೆಹಿಕಲ್ ಆನ್ ಆಯ್ತು. ಓ ಓಕೆ 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 ಓಕೆ. ನಾರ್ಮಲ್ ಆಗಿ ಪೆಟ್ರೋಲ್ ವೆಹಿಕಲ್ಸ್ ಅಲ್ಲಿ ನಿಮಗೆ ಆಪ್ಷನ್ ಸಿಗಲ್ಲ. ಮತ್ತೆ ಇದ್ರೊಳಗೆ ಆಂಟಿ ತಫ್ ಲಾಕ್, ಇವಾಗ ವೆಹಿಕಲ್ ಆಫ್ ಮಾಡಿದೆ, ಓಕೆ, ಆಂಟಿ ತಫ್ ಲಾಕ್ ಆನ್ ಮಾಡ್ತೀನಿ, ಓಕೆ. ಇವಾಗ ಯಾರಾದ್ರೂ ಸ್ವಲ್ಪ ಮೂವ್ ಮಾಡ್ತಾರೆ ವೆಹಿಕಲ್ನ, ವಾರ್ನಿಂಗ್ ಕೊಡು, ಓಕೆ. ಸೆಕೆಂಡ್ ಟೈಮ್ ಮೂವ್ ಮಾಡಿದ್ರೆ ಇಲ್ಲ ಯಾರಾದ್ರೂ ಈ ಥರ ಸ್ವಲ್ಪ ಚೇಕ್ ಮಾಡಿ, ಓಕೆ 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 ಓಕೆ. ಆಮೇಲೆ ಓ ಮೋಟಾರ್ ಜಾಮ್ ಅಂದರೆ ವೀಲ್ಸೇ ವರ್ಕ್ ಆಗಲ್ವಾ? ಓ ಓಕೆ ಓಕೆ ಓಕೆ. ಆಮೇಲೆ ಇದು ಅನ್ಲಾಕ್ ಮಾಡಿದ್ರೆ ಮಾತ್ರ, ಓಕೆ, ನಾರ್ಮಲ್, ಓಕೆ, ಹಾಂ. ಇದು ಇವಾಗ ನೀವು ನೋಡ್ತಾ ಇರೋದು ಜಿಂಗ್ ಬಿಗ್ ಬಿ, ಓಕೆ, ದೊಡ್ಡ ಬ್ಯಾಟ್ರಿ, ಓಕೆ, ದೊಡ್ಡ ಬ್ಯಾಟ್ರಿ ಅಂದರೆ ಇದು 70-100 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ, ಓಕೆ. ಇದು ಬಂದ್ಬಿಟ್ಟು ಟಾಪ್ ಸ್ಪೀಡ್ ಬಂದ್ಬಿಟ್ಟು 45 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್, ಓಕೆ. ನೀವು ಓಡಿಸೋದ್ರ ಮೇಲೆ 70-75 ಆ ಥರ ಬರುತ್ತೆ, ಓಕೆ. ಮತ್ತೆ ಇಲ್ಲಿ ಯು ಎಸ್ ಬಿ ಚಾರ್ಜಿಂಗ್ ಕೋರ್ಡ್ ಕೊಟ್ಟಿದ್ದಾರೆ, ಓಕೆ, ಓಕೆ ಓಕೆ ಓಕೆ. ಸೊ ಆಮೇಲೆ ಇದು ಬ್ಯಾಟ್ರಿ ಯಾವ ಥರ, ಇದು ಬ್ಯಾಟ್ರಿ ಡಿಟ್ಯಾಚಬಲ್ ಮಾಡಿಬಿಟ್ಟು ಚಾರ್ಜ್ ಮಾಡೋದಾ? ಓಕೆ ಓಕೆ. ಯಾವುದು ಲಿಥಿಯಮ್? ಓಕೆ. ಇದು ಬಂದ್ಬಿಟ್ಟು ಚಾರ್ಜರ್, ಓಕೆ, ಓಪನ್ ಮಾಡ್ಕೋಬೋದು. ಹಾಂ, ಇದು ಬ್ಯಾಟ್ರಿ, ಓಕೆ, ಇದು ಎಮ್ ಸಿ ಬಿ, ಫಸ್ಟ್ ಎಮ್ ಸಿ ಬಿ, ಓಕೆ, ಎಮ್ ಸಿ ಬಿ ಆಫ್ ಮಾಡಿ ತೆಗೆದ್ರೆ ಡಿಸ್ಕನೆಕ್ಟ್ ಆಗುತ್ತೆ, ಓಕೆ, ಓಕೆ ಓಕೆ. ಭಾರ ಬರುತ್ತೆ, ಒಂದು 12 ಕೆ ಜಿಸ್ ಬರುತ್ತೆ. ಓಹೋಹೋ, ಹೆವಿ ಭಾರ ಇದೆ ಗುರು ಇದು, ಇದರಲ್ಲೇ ವರ್ಕೌಟ್ ಮಾಡಿಬಿಡ್ಬೋದು ನಾವು. ಓಕೆ, ಸೊ 3 ಪಿನ್ಗೆ ನಾವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗುತ್ತೆ? ಓಕೆ, 100% ಬ್ಲಿಂಕ್ ಆಗ್ತೈತೆ, ಓಕೆ, 100% 75 ಕಂಪ್ಲೀಟ್ ಆಗುತ್ತೆ, ಓಕೆ, 75-100 ಫುಲ್ ಆಗ್ತೈತೆ ಅಂತ ಇಂಡಿಕೇಶನ್. ಓ ಹೋ, ಓಕೆ ಓಕೆ ಓಕೆ. ಸೊ ಆಮೇಲೆ ಇದು ಒಂದು ರೀತಿಯಾದಂಥ ಚಾರ್ಜಿಂಗು. ಸೊ ಇನ್ನೊಂದು, ಗಾಡಿ ನಿಲ್ಲಿಸ್ಕೊಂಡೆ ನಮಗೆ 3-ಪಿನ್ ಪ್ಲಗ್ ಹತ್ರ ಇದೆ ಅಂದರೆ ನಾವು ಇನ್ನೊಂದು ಥರ ಯಾವ ಥರ ಚಾರ್ಜ್ ಮಾಡ್ಬೋದು ಅಂದರೆ, ಸೊ ಈ ಪಾಯಿಂಟ್ ಇದೆ ನೋಡಿ ಇಲ್ಲಿ, ಸೊ ಇದು ನೀವು ರಿಮೂವ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದು. ಸೊ ಇಲ್ಲಿಗೆ ಚಾರ್ಜಿಂಗ್ ಹಾಕ್ಕೊಂಡು ಒಂಥರ ಮೊಬೈಲ್ ಥರನೇ ನಮಗಿದು. ಸೊ ನಾವು ಮೊಬೈಲಲ್ಲಿ ಹೆಂಗೆ ಪ್ಲಗ್ ಇನ್ ಮಾಡ್ತೀವೋ, ಸೊ ಇಲ್ಲಿ ಪ್ಲಗ್ ಇನ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಆಟೋಮೆಟಿಕ್ ಡೈರೆಕ್ಟ್ ಚಾರ್ಜ್ ಆಗುತ್ತೆ, ಡಿಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎರಡು ರೀತಿಯೂ ಮಾಡ್ಬೋದಿದು. ಓ ಓಕೆ ಓಕೆ. ಸೊ ನೋಡಿ ಈ ಗಾಡಿಯಲ್ಲಿ ಕೆನೆಟಿಕ್ ಜಿಂಗ್ ಬಿಗ್ ಬಿಯಲ್ಲಿ, ಸೊ ಹಿಂದೆಗಡೆನೂ ಡಿಸ್ಕ್ ಪ್ಲೇಟ್ ಕಾಣ್ತದೆ ನೋಡಿ, ಡಿಸ್ಕ್ ಬ್ರೇಕ್ಸು, ಪ್ಲಸ್ ಮುಂದೆಗಡೆ ಟೈರಲ್ಲೂ ಡಿಸ್ಕ್ ಬ್ರೇಕ್ಸ್ ಇದೆ. ಓ ನೈಸ್, ನಾನು ಡ್ರಮ್ ಬ್ರೇಕ್ಸ್ ಅಂತ ಅನ್ಕೊಂಡಿದ್ದೆ, ಇದು ಚೆನ್ನಾಗಿದೆ ಆ್ಯಕ್ಚುಲಾಗೆ. ಸರ್ ಎಷ್ಟು ಬೀಳುತ್ತೆ ಇದು ಆನ್ ದ ರೋಡ್ ಕಾಸ್ಟು? 82,000 ಆಗುತ್ತೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಏನೋ ಅವಶ್ಯಕತೆ ಇಲ್ಲ ಅನ್ಸುತ್ತಲ್ಲ? ಓಕೆ ಓಕೆ. ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಹಾಕಿಸ್ಬೇಕಾಗತ್ತೆ? ಹಾಂ ಓಕೆ ಓಕೆ. ಸೊ ನೋಡಿ ಇವಾಗ ಇದೇ ಗಾಡಿನ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಬರೋಣ ಹೋಗ್ಬಿಟ್ಟು, ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದೀನಿ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ಲು, ಒಂದ್ಸಲ ಓಡಿಸೋದಕ್ಕೆ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ನೋಡೋಣಂತೆ. ಸೊ ನೋಡಿ ಲೈಟಾಗಿ ಕೊಟ್ಟರೆ ಲೈಟಾಗಿ ಮೂವ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ವಿಷಯ ಏನು, ಎರಡು ಬ್ರೇಕ್ ಬಿಟ್ಟು. ಹಾಂ ಓಕೆ, ನೆಸೆಸಿಟಿ ಇದ್ದಾಗ ಮಾತ್ರ ಬ್ರೇಕ್. ಹೌದಾ, ಓಕೆ ಓಕೆ. ಮೂವ್ ಆಗಬೇಕಾದ್ರೆ, ವೆಹಿಕಲ್ ಮೂವ್ ಆಗಬೇಕಂದ್ರೆ ಬ್ರೇಕ್ ಎರಡೂ ಬಿಡಲೇಬೇಕು, ಯಾಕಂದರೆ ಬ್ರೇಕ್ ಸೆನ್ಸರ್ಸ್ ಇರುತ್ತೆ. ಇವಾಗ ಬ್ರೇಕ್ ಇಡಿದ ತಕ್ಷಣ ಇಲ್ಲಿ ಸೆನ್ಸರ್ ಇರುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಓಕೆ, ಹಾಂ 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 ಹಾಂ. ಸೌಂಡೇ ಇಲ್ವಲ್ಲ ಗುರು ಇದು, ಈ ಗಾಡಿ ಓಡ್ಸೋಕ್ಕೆ ಒಂಥರ ಇದೆ ನನಗೆ, ಒಂಥರ ಅನ್ನಿಸ್ತಿದೆ ನನಗೆ. ಸೊ ಇದು ಬೇಸಿಕಲಿ ಏನಂದರೆ, ಇಲ್ಲಿ ನಿಮಗೆ ರೆಡ್ ಸ್ವಿಚ್ ಕಾಣ್ತಿದೆ ಇಲ್ಲಿ ನನ್ನ ರೈಟ್ ಸೈಡ್ ಇದತ್ರ. ಸೊ ನೋಡಿ ಇವಾಗ ಫುಲ್ಲು ಎಕ್ಸಲೇಟರ್ ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ 25 ಸ್ಪೀಡು ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಹೋಗೋದಿದು. ಸೊ ಏನಕ್ಕೆ ಅಂದರೆ ಇದು ಸ್ಪೀಡ್ ಲಾಕ್, ಇದು ಫಸ್ಟ್ ಸ್ಪೀಡ್ ಲಾಕು 25. ಸೊ ನೀವು ಇನ್ನೊಂದು ಸೆಕೆಂಡಿಗೆ ಹೋಗ್ತೀರ ಅಂದರೆ ಸೆಕೆಂಡ್ ಸ್ಪೀಡ್ ಲಾಕ್ ಹಾಕ್ಕೊಂಡು ಎಕ್ಸಲೇಟರ್ ಕೊಟ್ಟರೆ, ಸೊ ನೀವು ಸ್ಪೀಡ್ ನೋಡ್ಬೋದು ಇವಾಗ
ಮ್ಯಾಕ್ಸಿಮಮ್ 35 ಅಂತ ಅಂದರು. ಸೊ 36 ಪರವಾಗಿಲ್ಲ, 37 ಸೆಕೆಂಡ್ ಲಾಕಲ್ಲಿ. ಸೊ ಅದನ್ನೇ ಥರ್ಡ್ಗೆ ಮೂವ್ ಮಾಡ್ತೀನಿ ನೋಡಿ, ಹಿಂಗೆ ಎಕ್ಸಲೇಟರ್ ಇಟ್ಕೊಂಡೇನೆ, ಥರ್ಡ್ಗೆ ಮೂವ್ ಮಾಡ್ತೀನಿ. ಇನ್ನೂ ಪಿಕಪ್ ಸಿಗ್ತೀವಿ ಇವಾಗ, ಇವಾಗ ಸ್ಪೋರ್ಟ್ಸ್ ಮಾಡೋ ಅಂತ ಹೊರಟೋಗ್ತಾ ಇದೆ ಗಾಡಿ. ಸೊ 45 ಅಮ್ಸ್ ಬಂತು. ಸೊ ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ, ನೋಡೋಣ ಇರಿ, ಇನ್ನು ಮುಂದಕ್ಕೆ ಹೋಗೋಣ, ಒಂದು ಸ್ವಲ್ಪ ದೂರ ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಎಲೆಕ್ಟ್ರಿಕ್ ಸ್ಕೂಟರ್ನ. ಸೊ ಈ ಗಾಡಿಯಲ್ಲಿ ಪಿಕಪ್ ಎಲ್ಲ ಇಲ್ಲ. ಸೊ ನಮ್ಮ ಏತರ ಥರ ಪಿಕಪ್ ಬರೋಲ್ಲ ಇದು. ಓಕೆ, ಸಿಟಿ ಒಳಗಡೆ ಕಮ್ಯೂಟ್ ಮಾಡೋಕ್ಕೆ ಮ್ಯಾನೇಜೇಬಲ್. 44-45 ಮ್ಯಾಕ್ಸಿಮಮ್ಮು. ಸೊ ನೋಡ್ಬೋದು ಅಂದರೆ ಇವಾಗ 100+ ವೆಯ್ಟ್ ಇದೆ. ಸೊ ಇದ್ರ ಗಾಡಿ ಕೆಪ್ಯಾಸಿಟಿ 150 kgs ಮ್ಯಾಕ್ಸು. ಚೆನ್ನಾಗಿದೆ. ಸೊ ತಿರುಗಿಸ್ಕೊಳ್ಳೋಣ ಇಲ್ಲಿ. ಸೊ ಬ್ರೇಕ್ಸು ಪರವಾಗಿಲ್ಲ, ಇರೋ 45 ಸ್ಪೀಡ್ಗೆ ಬ್ರೇಕ್ ಹಿಡಿತೀನಿ ಅಂದರೆ ಚೆನ್ನಾಗೇ ಇದೆ. ಬ್ರೇಕ್ಸ್ ಅಲ್ಲ, ಪಿ ಒತ್ತಿದ್ದೀನಿ. ಬಟ್ ಏನು ಅಂದರೆ ಎಕ್ಸಲೇಟರ್ ಕೊಟ್ಟರೆ ಮೂವ್ ಆಗಲ್ಲ ನೋಡಿ, ಎಕ್ಸಲೇಟರ್ ಕೊಡ್ತಾ ಇದ್ದೀನಿ, ಆನಲ್ಲಿದೆ ಗಾಡಿ, ಪಾರ್ಕಿಂಗ್ ಪ್ರೆಸ್ ಮಾಡಿದ್ದೀನಿ ಇಲ್ಲಿ ಬಟನ್ನು. ಸೊ ಮೂವ್ ಆಗಲ್ಲ ಗಾಡಿ. ಸೊ ನೀವು ಒಂದ್ಸಲ ಇನ್ನೊಂದ್ಸಲ ಹೊತ್ತಿದ್ರೆ ಆ ಪಿ ಬಟನ್ನ, ಸೊ ರೆಡಿ ಅಂತ ತೋರಿಸುತ್ತೆ, ಮೂವ್ ಆಗುತ್ತೆ. ಬಂದಿದ್ದೀವಿ ನಾವು ಇಲ್ಲಿ, ಕಿಲೋಮೀಟರ್ ತೋರಿಸ್ತಾ ಇದೆ ಟ್ರಿಪ್ಪು. ಸೊ ನಿಮಗಿದು ನಾರ್ಮಲಾಗಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಸೊ ಇಲ್ಲಿ ಏನಾದರೂ ಕವರ್ನ ತಗೊಳಕ್ಕೊಳಗೆ ಜಾಗ ಇದೆ. ಈ ಸ್ಪೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ, ನೀವು ಖಾಲಿಯಲ್ಲಿ ಇಟ್ಕೊಂಡ್ರು ದೊಡ್ಡದಾಗಿ ಒಂದು ಸಿಲಿಂಡ್ರ್ ಇಡ್ಬೋದು, ಅಥವಾ ನೀವು ನೀರು ಕ್ಯಾನ್ಗಳು ತರ್ತೀರ ಅಂದರೆ ಅದು ಇಡ್ಬೋದು, ಇಲ್ಲ ಒಂದು ದೊಡ್ಡ ಮೂಟೆ ಹಾಕ್ಕೊಂಡು ಓಡಾಡ್ತೀರ ಅಂದರೆ ಅದು ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆ ಅದು. ಇವಾಗ ಗಾಡಿನ ನಾನು ಸ್ಟಾರ್ಟ್ ಮಾಡ್ತೀನಿ ಹಿಂಗೆ, ಇವಾಗೆಲ್ಲ ತೋರಿಸಿದ್ದು ಬೇರೆ, ಇವಾಗ ನಾನು ನನ್ನ ಕೈಯಾರೆ ಸ್ಟಾರ್ಟ್ ಮಾಡುವುದು ಬೇರೆ ಅಲ್ವಾ. ಸೊ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಇವಾಗ ಡಬಲ್ ಕ್ಲಿಕ್ಕು. ಸೊ ನೋಡಿ ಸ್ಟಾರ್ಟ್ ಆಯಿತು. ಸೊ ಆಫ್ ಮಾಡಬೇಕಂದ್ರೆ ಇವಾಗ ಲಾಕ್ ಬಟನ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಆಫ್ ಆಯಿತು, ಇವಾಗ ಲಾಕ್ ಆಗಿದೆ. ಸೊ ಇವಾಗ ಆ್ಯಂಟಿ ತಿಫ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ. ಇವಾಗ ಸುಮ್ಮನೆ ಜಸ್ಟ್ ಮೂವ್ ಮಾಡಲ್ಲ, ಹಿಂಗೆ ರೊಟೇಷನ್ ತೋರಿಸ್ತೀನಿ. ಸೊ ಇದು ವಾರ್ನಿಂಗ್ ನಮಗೆ. ಸೊ ಏನು ವಾರ್ನಿಂಗ್ ಅಂದರೆ ಯಾರೋ ಮೂವ್ ಮಾಡಿದ್ರು ಗಾಡಿ ಅಂತ ಗೊತ್ತಾಗೋಗುತ್ತೆ. ಇವಾಗ ನೀವು ಮನೇಲಿದ್ರೂ ಈ ಸೌಂಡು ಗೊತ್ತಾಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿದಾಗ ಅಷ್ಟು, ಇನ್ನೊಂದ್ಸಲ ನೀವೇನಾದರೂ ತಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನೋಡಿ ಫುಲ್ ಅಲಾರಾಮ್ ಬೀಪ್ ಆಗುತ್ತೆ, ಆಮೇಲೆ ಲಾಕ್ ಆಗಿಬಿಡುತ್ತೆ, ಟೈರ್ ಮೂವ್ ಆಗಲ್ಲ. ಸೊ ನೀವು ಯಾರಂತ ಏನು ನೋಡಿಕೊಂಡು ಆಮೇಲೆ ನೀವು ಬಂದು ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗುತ್ತೆ ಗಾಡಿ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ 1-45 ಟಾಪ್ ಸ್ಪೀಡು, ಎಷ್ಟು ನಿಮಿಷದಲ್ಲಿ ಹೋಗುತ್ತೆ ನೋಡೋಣ. ರೆಡಿ 3-2-1 ಗೋ. ಸೊ 43 ಇವಾಗ 43 ಟಾಪ್ ಸ್ಪೀಡು. ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಲೈಸೆನ್ಸ್ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಲೋ ಸ್ಪೀಡ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಅದು ಮೂರು ಅವಶ್ಯಕತೆ ಇಲ್ಲ ಈ ಗಾಡಿಗೆ. ಸೊ ಎಲೆಕ್ಟ್ರಿಕಲ್ಲೇ ಜಾಸ್ತಿ ಸ್ಪೀಡ್ ಹೋಗೋ ಗಾಡಿನೂ ಇದೆ, ಅದಕ್ಕಾದರೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ಇನ್ಶೂರೆನ್ಸು ಎಲ್ಲ ಆರನ್ ನಮ್ಮ KTMಗಿಂತ ಚೆನ್ನಾಗೇ ಇದೆ. ನಮ್ಮ KTMಲ್ಲಂತೂ ಆರನ್ ಕೀಕ್ ಅನ್ನತ್ತೆ, ಇದು ಕಾಕ್ 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 ಅನ್ನತ್ತೆ. ಸೊ ಥ್ಯಾಂಕ್ ಯು ಪ್ರತೀಕ್ ಅವರೇ ಗಾಡಿ ಕೊಟ್ಟಿದ್ದಕ್ಕೆ ರಿವ್ಯೂಗೆ, ಥ್ಯಾಂಕ್ ಯು ಸೋ ಮಚ್.